ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಫಿಫ್ತ್ ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ಕನ್ನಡ ಇನ್ ದಿಸ್ ಗದ್ಯ ಪಾಠ ಒಂದು ನನ್ನ ದೇಶ ನನ್ನ ಜನ ಓಕೆ ಚಿಲ್ಡ್ರನ್ ಟುಡೇ ಐ ಹ್ಯಾವ್ ಕಮ್ ವಿತ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಓಕೆ ಮಕ್ಕಳೇ ನಾವು ಇನ್ನಿನ ತರಗತಿಯಲ್ಲಿ ಭಾಗ ಎರಡು ಒಂದು ನನ್ನ ದೇಶ ನನ್ನ ಜನ ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಓಕೆ ನನ್ನ ದೇಶ ನನ್ನ ಜನ ಮೀನ್ಸ್ ಮೈ ಕಂಟ್ರಿ ಮೈ ಪೀಪಲ್ ಇದು ಕಂಟ್ರಿ ಓಕೆ ಇವರು ಪೀಪಲ್ ಓಕೆ ನಮ್ಮ ದೇಶ ಭಾರತ ಮೈ ಕಂಟ್ರಿ ಈಸ್ ಭಾರತ ಓಕೆ ನಾವು ಭಾರತೀಯರು ಇದೊಂದು ಉಪಖಂಡವು ಹೌದು ಮೂರು ಕಡೆ ಸಾಗರ ಒಂದು ಕಡೆ ಮಹಾಪರ್ವತ ಇದೆ ಅದುವೇ ಹಿಮಾಲಯ ಮಕ್ಕಳೇ ನಮ್ಮ ದೇಶ ಯಾವುದು ಭಾರತ ನಮ್ಮ ದೇಶ ಯಾವುದು ಭಾರತ ಮೀನ್ಸ್ ಇಂಡಿಯಾ ಓಕೆ ನಾವೆಲ್ಲರೂ ಏನು ಭಾರತೀಯರು ಇದೊಂದು ಉಪಖಂಡವು ಇದು ಮೂರು ಕಡೆ ಸಾಗರದಿಂದ ತುಂಬಿದೆ ಒಂದು ಕಡೆ ಮಾತ್ರ ಹಿಮಾಲಯ ಪರ್ವತವಿದೆ ನಮ್ಮ ದೇಶದ ಮೂರು ಕಡೆ ಏನಾಗಿದೆ ಸಾಗರಗಳಿಂದ ತುಂಬಿದೆ ಒಂದು ಕಡೆ ಮಾತ್ರ ಹಿಮಾಲಯ ಪರ್ವತವಿದೆ ಹೌದಲ್ಲ ಓಕೆ ಈ ದೇಶವನ್ನು ಭರತಕಂಡ ಹಿಂದೂಸ್ತಾನ್ ಇಂಡಿಯಾ ಎಂದು ಕರೆಯುವರು ನಮ್ಮ ದೇಶದ ವಿಸ್ತಾರ ಮೂವತ್ತ್ಮೂರು ಲಕ್ಷ ಚದರ್ ಕಿಲೋಮೀಟರ್ಗಳು ಇದ್ದು ಕಿಲೋಮೀಟರ್ಗಳು ಇದು ಕಾಶ್ಮೀರದಿಂದ ಕನ್ಯಾಕುಮಾರಿ ಪಂಜಾಬ್ನಿಂದ ಮಣಿಪುರದವರಿಗೆ ಹಬ್ಬಿದೆ ಚಿಲ್ಡ್ರನ್ ನಮ್ಮ ದೇಶವನ್ನು ಏನಂತ ಕರೀತಾರೆ ಖಂಡ ಹಿಂದೂಸ್ತಾನ್ ಇಂಡಿಯಾ ಎಂದು ಕರೆಯೋರು ಇದರ ವಿಸ್ತಾರ ಎಷ್ಟಿದೆ ಅಂದರೆ ಮೂವತ್ತ್ಮೂರು ಲಕ್ಷ ಚದರ್ ಕಿಲೋಮೀಟರ್ ಇದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಮತ್ತು ಪಂಜಾಬ್ದಿಂದ ಮಣಿಪುರದವರಿಗೆ ಹಬ್ಬಿದೆ ಚಿಲ್ಡ್ರನ್ ನಮ್ಮ ದೇಶ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿದೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಮತ್ತು ಪಂಜಾಬ್ದಿಂದ ಮಣಿಪುರದವರಿಗೆ ಹಬ್ಬಿದೆ ಓಕೆ ನೆಕ್ಸ್ಟ್ ಪ್ಯಾರ ಇಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಕ್ರೈಸ್ತ್ ಬೌದ್ಧ ಜೈನ್ ಮುಂತಾದ ಮತದವರು ಇದ್ದಾರೆ ಮತದವರು ಮೀನ್ಸ್ ಬೇರೆ ಬೇರೆ ಕಾಸ್ಟ್ ಜನ ಇದ್ದಾರೆ ಇಲ್ಲಿ ಒಂದೇ ಕಾಸ್ಟ್ದವ್ರು ಇಲ್ಲ ಬರೀ ಮುಸ್ಲಿಮ್ ಅಷ್ಟೇ ಇಲ್ಲ ಸಿಖ್ ಇಲ್ಲ ನಾವೆಲ್ಲರೂ ಕೂಡ ಇದ್ದೇವೆ ನಮ್ಮ ದೇಶದಲ್ಲಿಯೇ ನಮ್ಮ ಇಂಡಿಯಾದಲ್ಲಿಯೇ ಎಲ್ಲ ಥರದ ಜನರಿದ್ದಾರೆ ಎಲ್ಲ ಮುಸ್ಲಿಮರಿದ್ದಾರೆ ಸಿಖ್ ಕ್ರೈಸ್ತ್ ಬೌದ್ಧ ಜೈನ್ ಹಿಂದೂ ಹೀಗೆ ಎಲ್ಲ ಥರದ ಜನರು ಜಾತಿಯ ಜನರು ಇಲ್ಲಿ ಇದ್ದಾರೆ ಇಲ್ಲಿ ಕನ್ನಡ ಹಿಂದಿ ಬಂಗಾಳಿ ಪಂಜಾಬಿ ಮರಾಠಿ ತೆಲುಗು ತಮಿಳು ಮಲಯಾಳಿ ಮುಂತಾದ ಭಾಷೆಗಳನ್ನು ಮಾತನಾಡುವ ಜನರು ಇದ್ದಾರೆ ಚಿಲ್ಡ್ರನ್ ಭಾಷೆ ಮೀನ್ಸ್ ಲ್ಯಾಂಗ್ವೇಜ್ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದೇ ಭಾಷೆ ಮಾತನಾಡುವ ಜನರಿಲ್ಲ ಇಲ್ಲಿ ಎಲ್ಲ ರೀತಿಯ ಭಾಷೆಯನ್ನು ಮಾತನಾಡುವ ಜನರಿದ್ದಾರೆ ಈಗ ಮಾತೃಭಾಷೆ ಒಬ್ರದ್ದು ಮಾತೃಭಾಷೆ ಕನ್ನಡ ಒಬ್ರದ್ದು ಮಾತೃಭಾಷೆ ಮರಾಠಿ ಒಬ್ರದ್ದು ಹಿಂದಿ ಒಬ್ರದ್ದು ಪಂಜಾಬಿ ಬಂಗಾಳಿ ಹೀಗೆ ಬೇರೆ ಬೇರೆ ಇರುತ್ತೆ ಅಲ್ಲ ಅದೇ ರೀತಿ ಎಲ್ಲ ಥರದ ಭಾಷೆಯನ್ನಾಡುವ ಮಾತನಾಡುವ ಜನರು ನಮ್ಮ ದೇಶದಲ್ಲಿ ಇದ್ದಾರೆ ಬಹುಧರ್ಮ ಬಹುಭಾಷೆ ಬಹುವೇಷ ಹೊಂದಿರುವ ದೊಡ್ಡ ದೇಶ ನಮ್ಮದು ಈ ಜನ ಶಾಂತಿ ಪ್ರಿಯರು ವಿಶಾಲ ಮನೋಭಾವದವರು ಜಾತಿ ಮತ ಭಾಷೆ ಮೀರಿದವರು ಚಿಲ್ಡ್ರನ್ ಇಲ್ಲಿ ಒಂದೇ ಥರದ ಜನ ಇಲ್ಲ ಎಲ್ಲ ಥರದ ಜನರಿದ್ದಾರೆ ನಮ್ಮ ದೇಶದಲ್ಲಿ ಎಲ್ಲ ಥರದ ಭಾಷೆ ಮಾತನಾಡುತ್ತಾರೆ ಮತ್ತು ಎಲ್ಲ ಜಾತಿಯ ಕಾಸ್ಟ್ ಧರ್ಮ ಬೇರೆ ಬೇರೆ ಧರ್ಮದವ್ರು ಇದ್ದಾರೆ ಮತ್ತು ಅವರ ವೇಷಭೂಷಣ ಬೇರೆ ಬಹು ವೇಷ ಅವ್ರು ಹಾಕಿಕೊಳ್ಳ ಹಾಕಿಕೊಳ್ಳುವಂಥ ಬಟ್ಟೆಗಳು ಅವರು ಧರಿಸುವಂಥ ವೇಷ ವೇಷಗಳು ಬೇರೆ ಜಸ್ಟ್ ನೋಡಿ ಇಲ್ಲಿ ಇಲ್ಲಿ ನೋಡಿ ಮುಸ್ಲಿಮ್ರವ್ರ ಬಟ್ಟೆ ಬೇರೆ ಹಿಂದೂ ಅವರ ಬಟ್ಟೆ ಬೇರೆ ಹಿಂಗೆ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಜನರು ಬೇರೆ ಬೇರೆ ಥರ ಬಟ್ಟೆನೂ ಹಾಕ್ತಾರೆ ಮರಾಠಿ ಜನ ಬೇರೆ ಹಾಕ್ತಾರೆ ಮುಸ್ಲಿಮ್ ಬೇರೆ ಹಾಕ್ತಾರೆ ಹಿಂದೂದವ್ರು ಬೇರೆ ಆಗ್ತಾರೆ ಅವರ ವೇಷಭೂಷಣ ಕೂಡ ಸಹ ಏನಾಗಿದೆ ಇಲ್ಲಿ ಬೇರೆ ಬೇರೆ ಇದೆ ಆಮೇಲೆ ವಿಶಾಲ ಮನೋಭಾವದವರು ಇಲ್ಲಿ ಜನರು ಹೇಗೆ ಯಾವ ಮನೋಭಾವದವರು ಇದ್ದಾರೆ ವಿಶಾಲ ಅವರ ಹೃದಯ ಏನಾಗಿದೆ ವಿಶಾಲವಾಗಿದೆ ಎಲ್ಲ ಥರದ ಮನೋಭಾವದವರು ಜನ ಇರುತ್ತಾರೆ ಬಟ್ ನಮ್ಮ ದೇಶದಲ್ಲಿ ಎಲ್ಲ ವಿಶಾಲ ಮನೋಭಾವದವರಿದ್ದಾರೆ ಇದ್ದಾರೆ ಜಾತಿ ಮತ ಭಾಷೆ ಮೀರಿದವರು ಮೀನ್ಸ್ ಇಲ್ಲಿ ಎಲ್ಲ ಎಲ್ಲ ಜಾತಿ ಮತ ಭಾಷೆ ಎಲ್ಲವನ್ನು ಮೀರಿದ ಜನರಿದ್ದಾರೆ ಮೀರಿದವರು ಅಂದ್ರೆ ಎಲ್ಲ ಎಲ್ಲ ಥರದ ಜನರು ನಮ್ಮ ದೇಶದಲ್ಲಿ ಇದ್ದಾರೆ ಈ ದೇಶದಲ್ಲಿ ಗಂಗಾ ಯಮುನಾ ಸಿಂಧೂ ಕಾವೇರಿ ಕೃಷ್ಣ ಗೋದಾವರಿ ಮುಂತಾದ ನದಿಗಳು ಹರಿಯುತ್ತವೆ ನಮ್ಮ ದೇಶದಲ್ಲಿ ಯಾವ್ಯಾವ ನದಿಗಳು ಹರಿಯುತ್ತವೆ ಮಕ್ಕಳೇ ಗಂಗಾ ಯಮುನಾ ಸಿಂಧೂ ಕಾವೇರಿ ಕೃಷ್ಣೆ ಗೋದಾವರಿ ಮುಂತಾದ ನದಿಗಳು ನಮ್ಮ ದೇಶದಲ್ಲಿ ಇನ್ನೂ ಮುಂತಾದ ನದಿಗಳಿವೆ ಅವು ನಮ್ಮ ದೇಶದಲ್ಲಿ ಹರಿಯುತ್ತೇವೆ ಮೇ ಮುಖ್ಯವಾದುದಂದ್ರೆ ಗಂಗಾ ಯಮುನಾ ಸಿಂಧು ಕಾವೇರಿ ಕೃಷ್ಣೆ ಗೋದಾವರಿ ಓಕೆ ಚಿಲ್ಡ್ರೆನ್ ಬದುಕಿನ ಭೂಮಿಗೆ ನೀರುಣಿಸುತ್ತೇವೆ ಕರಾವಳಿಯು ಸಾಗರದ ಚೆಲುವಿನಿಂದ ತುಂಬಿದೆ ತಕ್ಷಿಣ ಪೀಠ ಭೂಮಿ ಫಲವತ್ತಾದ ನಾಡು ಅದನ್ನು ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಸುತ್ತಿ ಹೊರದಿವೆ ಇದು ಹಚ್ಚ ಹಸಿರಿನ ಕಾಡು ಇಲ್ಲಿ ಹುಲಿ ಸಿಂಹ ಆನೆ ಜಿಂಕೆ ಚಿರತೆ ಮುಂತಾದ ವನ್ಯಜೀವಿಗಳು ಇವೆ ಮಕ್ಕಳೇ ಕರ್ ಕರಾವಳಿಯು ಸಾಗರದ ಚೆಲುವಿನಿಂದ ತುಂಬಿದೆ ನಮ್ಮ ದೇಶದ ಕರಾವಳಿ ಏನಾಗಿದೆ ಸಾಗರ ಅಂದರೆ ಮೂರು ಕಡೆ ನೀರು ಇದೆ ನಮ್ಮ ದೇಶದ ಮೂರು ಸುತ್ತ ಮೂರು ಕಡೆ ಏನಿದೆ ನೀರಿನಿಂದ ತುಂಬಿದೆ ಸಾಗರವು ಏನಾಗಿ ಸಾಗರದ ಚೆಲುವಿನಿಂದ ತುಂಬಿದೆ ಅಂದರೆ ಸುಂದರವಾಗಿ ಕಾಣುತ್ತೆ ದಕ್ಷಿಣ ಬೀಠಭೂಮಿ ಪಲ್ವತ್ತಾದ ನಾಡು ಅಂದ್ರಲ್ಲಿ ಹಚ್ಚು ಹಸಿರವಾದಂಥ ಒಂದು ಫಲವತ್ತಾದ ನಾಡು ಇದೆ ಅದನ್ನು ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಎಂದು ನಾವು ಕರೆಯುತ್ತೇವೆ ಓಕೆ ಅವು ಪಶ್ಚಿಮ ಘಟ್ಟಗಳು ಪೂರ್ವಘಟ್ಟಗಳಿಂದ ಸುತ್ತುವರೆದಿದೆ ಇದು ಹಚ್ಚು ಹಸಿರಿನ ಕಾಡು ನಮ್ಮ ಕ ನಮ್ಮ ದೇಶದಲ್ಲಿ ಎಂಥ ಕಾಡುಗಳಿವೆ ಹಚ್ಚು ಹಸಿರಿನಾದಂಥ ಒಂದು ಕಾಡು ಇದೆ ಈ ಕಾಡಿನಲ್ಲಿ ಕಾಡು ಮೀನ್ಸ್ ಒಂದು ಫಾರೆಸ್ಟ್ ಏರಿಯಾ ಅದು ಯಾವ ರೀತಿ ಇರುತ್ತದೆ ಅಂದರೆ ಹಚ್ಚು ಹಸಿರಾಗಿರುತ್ತದೆ ಇಲ್ಲಿರುವಂಥ ಪ್ರಾಣಿಗಳು ಆ್ಯನಿಮಲ್ಸ್ಗಳು ಅಂದರೆ ಹುಲಿ ಸಿಂಹ ಆನೆ ಜಿಂಕೆ ಜಿರತೆ ಮುಂತಾದ ವನ್ಯಜೀವಿಗಳು ವನ್ಯ ಮೀನ್ಸ್ ಅಂದರೆ ಕಾಡಿನಲ್ಲಿರುವಂಥ ಪ್ರಾಣಿಗಳನ್ನು ವನ್ಯಜೀವಿಗಳು ಎಂದು ಕರೀತೇವೆ ಇವು ಹಲವಾರು ಪ್ರಾಣಿಗಳು ನಮ್ಮ ಹಲವಾರು ಪ್ರಾಣಿಗಳು ನಮ್ಮ ಕಾಡಿನಲ್ಲಿವೆ ಅವೆ ಹುಲಿ ಜಿಂಕೆ ಜಿರತೆ ಆನೆ ಸಿಂಹ ಇವು ನೀವೆಲ್ಲ ಇವು ಗೊತ್ತಿದೆ ನೀವು ನೋಡಿದಿರಲ್ಲ ಪ್ರಾಣಿಗಳನ್ನೆಲ್ಲ ನೀವು ಟಿವಿಯಲ್ಲಿ ಎಲ್ಲರೂ ನೋಡುತ್ತೀರಿ ಹೌದಲ್ಲ ಓಕೆ ನೆಕ್ಸ್ಟ್ ಪ್ಯಾರ ಜನಗಣಮನ ಇದು ನಮ್ಮ ರಾಷ್ಟ್ರಗೀತೆ ಈ ಗೀತೆಯನ್ನು ಬರೆದವರು ರವೀಂದ್ರನಾಥ್ ಠಾಗೂರ್ ಇದು ಭಾರತ ದೇಶವನ್ನು ಬಣ್ಣಿಸುತ್ತದೆ ಮತ್ತು ಭಾರತೀಯರಿಗೆ ಜಯವನ್ನು ಕೋರುತ್ತದೆ ಒಂದೇ ಮಾತರಂ ನಮ್ಮ ದೇಶಭಕ್ತಿ ಗೀತೆ ಇದನ್ನು ಬರೆದವರು ಚಂದ್ರ ಜಟ್ಟರ್ಸಿ ಇದು ದೇಶ ಪ್ರೇಮ ಸಾರುವ ಗೀತೆಯಾಗಿದೆ ಮಕ್ಕಳೇ ನಮ್ಮ ದೇಶದ ರಾಷ್ಟ್ರಗೀತೆ ನಮ್ಮ ರಾಷ್ಟ್ರಗೀತೆ ಯಾವುದು ಜನಗಣ ಜನಗಣ ಮನ ರಾಷ್ಟ್ರಗೀತೆ ಅಂದರೆ ಒಂದು ಸಾಂಗ್ ಅದು ಯಾವುದಂದರೆ ನಮ್ಮ ರಾಷ್ಟ್ರಗೀತೆ ಜನಗಣ ಮಣ ಈ ಗೀತೆಯನ್ನು ಬರೆದವರು ಯಾರು ರವೀಂದ್ರನಾಥ್ ಟಾಗೂರ್ ಓಕೆ ನೆಕ್ಸ್ಟ್ ಇದು ಇದು ಈ ಜನಗಣ ಜನಗಣಮನದಲ್ಲಿ ಏನಿದೆ ಅಂದರೆ ಇದು ನಮ್ಮ ಭಾರತ ದೇಶವನ್ನು ಬಣ್ಣಿಸುತ್ತದೆ ನಮ್ಮ ಭಾರತ ದೇಶವನ್ನು ಹಾಡಿ ಹೊಗಳುತ್ತದೆ ಮತ್ತು ಭಾರತೀಯರಿಗೆ ಜಯವನ್ನು ಕೋರುತ್ತದೆ ಒಂದೇ ಮಾತರಂ ನಮ್ಮ ದೇಶ ಭಕ್ತಿಗೀತೆ ಚಿಲ್ಡ್ರನ್ಸ್ ನಮ್ಮ ರಾಷ್ಟ್ರಗೀತೆ ಜನಗಣಮನ ಮತ್ತು ಒಂದೇ ಮಾತರಂ ನಮ್ಮ ದೇಶ ಭಕ್ತಿಗೀತೆ ಭಕ್ತಿಗೀತೆ ರಾಷ್ಟ್ರಗೀತೆ ಕರೆಕ್ಟ್ ನೋಡಿ ಜನಗಣಮನ ರಾಷ್ಟ್ರಗೀತೆ ಮತ್ತು ಭಕ್ತಿಗೀತೆ ನಮ್ಮ ದೇಶದ ಭಕ್ತಿಗೀತೆ ಒಂದೇ ಮಾತರಂ ಇದನ್ನು ಬರೆದವರು ಯಾರು ಇದನ್ನು ಬರೆದಂಥ ಕವಿಯ ಬರೆದವರು ಯಾರಂದರೆ ಪಂಕಿಂಚಂದ್ ಜಟರ್ಜಿ ಇದು ದೇಶ ಪ್ರೇಮ ಸಾರುವ ಗೀತೆಯಾಗಿದೆ ಒಂದೇ ಮಾತರಮ್ಮದಲ್ಲಿ ಏನಿದೆ ಅಂದರೆ ನಮ್ಮ ದೇಶದ ಪ್ರೇಮ ಸಾರುವ ಗೀತೆಯಾಗಿದೆ ಓಕೆ ಜನಗಣ ಮನದಲ್ಲಿ ಏನಿದೆ ಅಂದ್ರೆ ನಮ್ಮ ದೇಶವನ್ನು ಬಣ್ಣಿಸಿ ನಮ್ಮ ದೇಶದ ಜನವರನ್ನು ಹಾಡಿ ಹೊಗಳುತ್ತದೆ ಒಂದೇ ಮಾತರಂ ಗೀತೆಯಲ್ಲಿ ಏನಿದೆ ಅಂದ್ರೆ ನಮ್ಮ ದೇಶದ ಪ್ರೇಮ ಸಾರುವ ಗೀತೆಯಾಗಿದೆ ಓಕೆ ಚಿಲ್ಡ್ರನ್ ನೆಕ್ಸ್ಟ್ ಪ್ಯಾರ ನಮ್ಮ ದೇಶದ ಬಾವುಟ ಮೂರು ಬಣ್ಣಗಳಿಂದ ಕೂಡಿದೆ ಕೇಸರಿ ತ್ಯಾಗದ ಸಂಕೇತ ಬಿಳಿ ಶಾಂತಿಯ ಪ್ರತೀಕ ಮತ್ತು ಹಸಿರು ಸಮೃದ್ಧಿಯ ಸೂಚಕ ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮಚಕ್ರ ಪ್ರಗತಿಯ ಸಂಕೇತ ಇದುವೇ ನಮ್ಮ ಹೆಮ್ಮೆಯ ಬಾವುಟ ಚಿಲ್ಡ್ರನ್ ಸಂಕೇತ ಮೀನ್ಸ್ ಒಂದು ಗುರುತು ನಮ್ಮ ದೇಶದ ಒಂದು ಗುರುತು ಅದಕ್ಕೆ ನಾವು ಸಂಕೇತ ಎಂದು ಕರೆಯುತ್ತೇವೆ ಓಕೆ ಬಾ ನಮ್ಮ ದೇಶದ ಪಾವುಟ ಧ್ವಜ ಇದು ಯಾವ ಬಣ್ಣಗಳಿಂದ ಕೂಡಿದೆ ಅಂದರೆ ಕೇಸರಿ ಬಿಳಿ ಹಸಿರು ಬಣ್ಣಗಳಿಂದ ಕೂಡಿದೆ ಕೇಸರಿ ಮೀನ್ಸ್ ನಿಮ್ಗೆ ಗೊತ್ತಿದೆ ಅಲ್ಲ ಬಣ್ಣಗಳೆಲ್ಲ ಗೊತ್ತಿದೆಯಲ್ಲ ಕೇಸರಿ ಆರೆಂಜ್ ಬಿಳಿ ವೈಟ್ ಹೀಗೆ ನಿಮಗೆಲ್ಲ ಬಣ್ಣಗಳ ಕಲರು ಗೊತ್ತಿದೆ ಹಾಂ ಕೇಸರಿ ಯಾವುದರ ಸಂಕೇತ ತ್ಯಾಗ ತ್ಯಾಗ ಮಾಡುವುದರ ಸಂಕೇತ ಕೇಸರಿ ತ್ಯಾಗ ಮೀನ್ಸ್ ಬಲಿದಾನ ಮಾಡೋದು ನಮ್ಮ ದೇಶಕ್ಕಾಗಿ ನಾವು ಬಲಿದಾನ ಮಾಡುವುದನ್ನು ತ್ಯಾಗ ಅಂತ ಹೇಳುತ್ತೇವೆ ಓಕೆ ಶಾಂತಿಯ ಪ್ರತೀಕ ಶಾಂತಿ ಅಂದರೆ ಒಂದು ಸಮಾಧಾನದಿಂದ ಶಾಂತಿ ಶಾಂತಿಯ ಭೂತರು ಅಂತ ಕರೀತಾರಲ್ಲ ಆ ರೀತಿ ಶಾಂತಿಯ ಸಂಕೇತ ಹಸಿರು ಒಂದು ಸಮೃದ್ಧಿಯ ಸಂಕೇತ ಹಸಿರು ಹಸಿರು ಅನ್ನೋದು ಗ್ರೀನ್ ಅನ್ನೋದು ಹಸಿರು ಅನ್ನೋದು ಒಂದು ಸಮೃದ್ಧಿಯ ಸಂಕೇತ ನೀಲಿ ಬಣ್ಣವು ಏನಾಗಿದೆ ಚಕ್ರ ನಮ್ಮ ಚಕ್ರ ಯಾವ ಬಣ್ಣದಿದೆ ನೀಲಿ ಬಣ್ಣ ಇದು ಏ ನಮ್ಮ ಧರ್ಮಚಕ್ರ ಇದು ನಮ್ಮದು ಧರ್ಮಚಕ್ರ ಪ್ರಗತಿಯ ಸಂಕೇತ ಇದುವೇ ನಮ್ಮ ಹೆಮ್ಮೆಯ ಪಾವುಟ ಓಕೆ ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಅಂದರೆ ಬಲಿದಾನ ಮೀನ್ಸ್ ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅವರುಗಳಲ್ಲಿ ಯಾರ್ಯಾರಂದರೆ ನಮ್ಮ ದೇ ನಮ್ಮ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ತಮ್ಮ ಜೀವವನ್ನೇ ತ್ಯಾಗ ಮಾಡಿದ್ದಾರೆ ಅವರು ಯಾರ್ಯಾರಂದರೆ ಕಿತ್ತೂರು ಚೆನ್ನಮ್ಮ ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಪ್ರಮುಖರು ಇವರು ನಮ್ಮ ದೇಶಕ್ಕಾಗಿ ತಮ್ಮ ಜೀವವನ್ನೇ ಬಲಿದಾನ ಮಾಡಿದಂಥ ಮಹಾನ್ ಮಹಾನ್ ಹೋರಾಟಗಾರರು ಮತ್ತು ನಾಡಿನ ರಕ್ಷಣೆಗಾಗಿ ತಮ್ಮ ಜೀವವನ್ನೇ ಬಲಿದಾನ ಮಾಡಿದ್ದಾರೆ ಅನೇಕ ತಾಯಿಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡಿದ್ದಾರೆ ಕೊಡು ಅನೇಕ ತಾಯಿಯಂದಿರು ತಮ್ಮ ದೇಶಕ್ಕಾಗಿ ನಮ್ಮ ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯಾಗಿ ನೀಡಿದ್ದಾರೆ ಅಂದರೆ ತಮ್ಮ ಮಕ್ಕಳನ್ನೇ ಈ ದೇಶಕ್ಕಾಗಿ ಕಳೆದುಕೊಂಡಿದ್ದಾರೆ ವಾಲ್ಮೀಕಿ ವ್ಯಾಸ ಪಂಪ ಹರಿಹರ ರಾಘವಾಂಕ ಕುಮಾರ ವ್ಯಾಸ ಕಬೀರ ಮೊದಲಾದ ಕವಿಗಳು ಬೀಡು ಈ ನಮ್ಮ ದೇಶದಲ್ಲಿ ಏನಿದೆ ಹಲವಾರು ಕವಿಗಳಿದ್ದಾರೆ ಯಾರ್ಯಾರಂದರೆ ವಾಲ್ಮೀಕಿ ವ್ಯಾಸ ಪಂಪ ಹರಿಹರ ರಾಘವಾಂಕ ಕುಮಾರವ್ಯಾಸ ಕಬೀರ ಮೊದಲಾದ ಕವಿಗಳು ನಮ್ಮ ದೇಶದಲ್ಲಿ ಇದ್ದಾರೆ ಭಾರತ ಬುದ್ಧ ಬಸವ ಅಲ್ಲಮ್ಮ ಗಾಂಧಿ ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು ಈ ನಮ್ಮ ಭಾರತ ದೇಶದಲ್ಲಿಯೇ ಹಲವಾರು ಮಹಾತ್ಮರಿದ್ದಾರೆ ಅಂದರೆ ಬುದ್ಧ ಬಸವ ಅಲ್ಲಮ್ಮ ಗಾಂಧಿ ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು ವಿವೇಕಾನಂದ್ ಅರವಿಂದರು ಗೂಡಿದು ಈ ನಾಡಿನ ರೈತ ಈ ನಾಡಿನ ಸೈನಿಕ ನಮ್ಮ ದೇಶದ ಆಧಾರ ಸ್ತಂಭಗಳು ನಾಡಿನ ಸೈನಿಕ ಮೀನ್ಸ್ ಸೋಲ್ಜರ್ ಆಮೇಲೆ ರೈತ ಮೀನ್ಸ್ ಒಂದು ಫಾರೆಸ್ಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಅಗ್ರಿಕಲ್ಚರ್ ಅಂತಾರಲ್ಲ ಅಗ್ರಿಕಲ್ ಹೊಲದಲ್ಲಿ ಕೆಲಸ ಮಾಡುವಂಥವರಿಗೆ ರೈತ ಅಂತೂ ಕರೀತಾರೆ ಅಗ್ರಿಕಲ್ಚರ್ ಈ ನಾಡಿನ ಸೈನಿಕ ಮೀನ್ಸ್ ನಮ್ಮ ದೇಶಕ್ಕಾಗಿ ನಮ್ಮ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡುವಂಥ ಸೈನಿಕರು ನಮ್ಮ ದೇಶದ ಆಧಾರ ಸ್ತಂಭ ನಮ್ಮ ದೇಶದ ಆಧಾರ ಸ್ತಂಭ ಯಾರ್ಯಾರಂದರೆ ಈ ನಾಡಿನ ರೈತ ಸೈನಿಕ ಸೋಲ್ಜರ್ ಸೋಲ್ಜರಿಗೆ ನಾವು ಒಂದು ಸೆಲ್ಯೂಟ್ ಹೊಡಿತೇವೆ ಏಕೆಂದರೆ ಅವರು ತಮ್ಮ ಜೀವವನ್ನೇ ತ್ಯಾಗ ಮಾಡುತ್ತಾರೆ ತಮ್ಮ ನಮ್ಮ ದೇಶಕ್ಕಾಗಿ ತಮ್ಮ ಜೀವ ಜೀವವನ್ನೇ ಕಳೆದುಕೊಳ್ಳುತ್ತಾರೆ ದೇಶಕ್ಕಾಗಿ ಹೋರಾಡುತ್ತಾರೆ ಇವರೇ ನಮ್ಮ ದೇಶದ ಆಧಾರ ಸ್ತಂಭಗಳು ಯಾರ್ಯಾರಂದರೆ ರೈತ ಮೀನ್ ಆಮೇಲೆ ಸೈನಿಕ ಓಕೆ ಚಿಲ್ಡ್ರನ್ ಈ ಈ ಪಾಠವನ್ನು ನೀವು ಓದಲು ಪ್ರಾಕ್ಟೀಸ್ ಮಾಡಿ ಓಕೆ ಮತ್ತು ಇದನ್ನ ಅರ್ಥ ಮಾಡ್ಕೋರಿ ಆಮೇಲೆ क्वेश्चन आंसर नोट्स वाट्सअपे से नीटा क्वेश्चन आंसर बरि रि ओके होप यू 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 हैव अंडरस्टूड इन दिस लेसन ओके चिल्ड्रन थैंक यू